ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈಫ್. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದೇಶದಲ್ಲಿ ಮತ್ತೆ ಕೊರೋನಾ ಕೇಸ್ ಏರಿಕೆ. ಕೇಂದ್ರ ಸರ್ಕಾರದಿಂದ ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಸಭೆ. JN.1 ಸೋಂಕು ಕುರಿತಂತೆ ನಡೆಯಲಿದೆ ಮಹತ್ವದ ಚರ್ಚೆ. ಹೊಸ ವರ್ಷಾಚರಣೆಗೆ ನ್ಯೂ ರೂಲ್ಸ್ ಜಾರಿಯಾಗುತ್ತಾ? ಕಾದು ನೋಡುವ ತಂತ್ರದ ಮೊರೆ ಹೋದ ಆರೋಗ್ಯ ಇಲಾಖೆ. ಒಂದು ವಾರದ ಕೋವಿಡ್ ಅಂಕಿಅಂಶ ಆಧರಿಸಿ ಮುಂದಿನ ಕ್ರಮ. ರಾಜ್ಯದೆಲ್ಲೆಡೆ ಕೋವಿಡ್ ಕಟ್ಟೆಚ್ಚರ. ರಾಯಚೂರಿನ ರಿಮ್ಸ್ನಲ್ಲಿ ನಿರ್ಲಕ್ಷ್ಯ. ಯಾವುದೇ ಟೆಸ್ಟ್ ಮಾಡಿಸೋಕೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಲೇಬೇಕು. ಗಡಿಭಾಗಕ್ಕೆ ಹೊಂದಿಕೊಂಡಿರೋದ್ರಿಂದ ಕೊರೋನಾ ಆತಂಕ. ಕೇರಳದಲ್ಲಿ ಕೋವಿಡ್ ಕೇಸ್ಗಳ ಹೆಚ್ಚಳ. ಗಡಿಯಲ್ಲಿ ಅಲರ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದ ಗ್ರಾಮದಲ್ಲಿ ತೀವ್ರ ಕಟ್ಟೆಚ್ಚರ. ಪ್ರತಿನಿತ್ಯ 331 ಟೆಸ್ಟ್ಗಳನ್ನು ಕೈಗೊಳ್ಳಲು ಆರೋಗ್ಯ ಇಲಾಖೆ ಟಾರ್ಗೆಟ್. ನಿನ್ನೆ ಮೋದಿ, ಇಂದು ಅಮಿತ್ ಶಾ ಭೇಟಿಗೆ ಸಮಯ ನಿಗದಿ. ಪಾರ್ಲಿಮೆಂಟ್ನಲ್ಲಿ ಶಾರನ್ನ ಭೇಟಿ ಮಾಡಲಿರೋ ಸಿಎಂ ಸಿದ್ದರಾಮಯ್ಯ. ಬರ ಪರಿಹಾರದ ಬಗ್ಗೆ ಹಣ ಬಿಡುಗಡೆ ಆಗ್ರಹಿಸೋ ಸಾಧ್ಯತೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಅನ್ನೋ ಮಾತು. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಸೃಷ್ಟಿಯಾಯಿತು ಹೊಸ ಹುಮ್ಮಸ್ಸು. ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಲಾಭವಾಗೋ ಕನಸು. ಲೋಕಸಭಾ ಚುನಾವಣೆಯಲ್ಲಿ ಬಾಲಿವುಡ್ ನಟಿ ಕಂಗನಾ ರಣಾವತ್ ಸ್ಪರ್ಧೆ. ಜೆಪಿ ನಡ್ಡಾ ಭೇಟಿ ಬೆನ್ನಲ್ಲೇ ಸ್ಪರ್ಧೆ ಖಚಿತಪಡಿಸಿದ ಕಂಗನಾ ತಂದೆ. ಯಾವ ಕ್ಷೇತ್ರದಿಂದ ಟಿಕೆಟ್ ಅನ್ನೋದನ್ನ ಬಿಜೆಪಿ ನಿರ್ಧರಿಸುತ್ತೆ ಎಂದ ಅಮರ್ದೀಪ್ ರಣಾವತ್. ಲೋಕಸಮರ ಗೆಲ್ಲಲು ಬಿಜೆಪಿ ರಾಜ್ಯಾಧ್ಯಕ್ಷರ ತಂತ್ರ. ಟಿಕೆಟ್ ಹಂಚಿಕೆ ವೇಳೆ ಯಾವುದೇ ಗೊಂದಲಗಳಾಗದಂತೆ ಎಚ್ಚರ. ಮುಂದಿನ ವಾರದಿಂದ ರಾಜ್ಯದ 28 ಕ್ಷೇತ್ರಗಳಲ್ಲಿ ವಿಜೇಂದ್ರ ರೌಂಡ್ಸ್. ಪೇ ಚಲುವರಾಯಸ್ವಾಮಿ ಪೋಸ್ಟರ್ ಅಭಿಯಾನ ಕೇಸ್. ಮಂಡ್ಯದ 5 ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ಗೆ ತಡೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ತಡೆ ಆದೇಶ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಭಾವನ ಹತ್ಯೆ ಕೇಸ್. ಸಿಪಿವೈ ವಿಚಾರಣೆ ನಡೆಸಿರೋ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು. ಪ್ರೊಫೆಷನಲ್ ವಿಚಾರಕ್ಕೆ ಕೊಲೆ ನಡೆದಿದೆಯಾ ಎಂಬ ಬಗ್ಗೆಯೂ ಮಾಹಿತಿ ಸಂಗ್ರಹ. ಕತ್ತಲಿನಿಂದ ಬೆಳಕಿನಡೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಚೇರಿ. ವಿದ್ಯುತ್ ಬಿಲ್ ಕಟ್ಟದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ತಾಲೂಕಾಡಳಿತ. ಚೆಸ್ಕಾಂಗೆ ಮನವಿ ಮಾಡಿರೋದ್ರಿಂದ ಬಂದೇ ಬಿಟ್ಟು ಕರೆಂಟ್. ಕೊಪ್ಪಳದ ಅಂಜನಾದ್ರಿಯಲ್ಲಿ ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮ ಹಿನ್ನೆಲೆ ಸಾಣಾಪುರ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೊರಗಿಟ್ಟು ಸಭೆ ನಡೆಸಿದ್ದಕ್ಕೆ ಆಕ್ರೋಶ. ಜಿಲ್ಲಾಡಳಿತ ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಗರಂ. ರಾಮನಗರದಲ್ಲಿ ಶಾಲಾ ಬಾಲಕಿಯರ ಜೊತೆ ಅಸಭ್ಯ ವರ್ತನೆ. ವಿದ್ಯಾರ್ಥಿನಿಯರ ಬಳಿ ಹೋಗಿ ಹಾಡು ಹೇಳುತ್ತಾ ಕಿರುಚಾಡೋ ಮುಸ್ಲಿಂ ವ್ಯಕ್ತಿ. ಜನರಿಂದ ಧರ್ಮದೇಟು ತಿಂದ್ರು ನೀಚ ಬುದ್ಧಿ ಬಿಡದ ಆಸಾಮಿ. ಬಳ್ಳಾರಿಯ ಹೇರಕಲ್ಲು ಗ್ರಾಮದಲ್ಲಿ ಕಟ್ಟಡ ಕುಸಿಯೋ ಹಂತದಲ್ಲಿ ಕನ್ನಡ ಶಾಲೆ. ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರಿಗೆ ಆತಂಕ. ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಡುವಂತೆ ಪೋಷಕರು ಒತ್ತಾಯ. ಮೈತುಂಬಾ ಬಂಗಾರ ಧರಿಸಿ ವೈರಲ್ ಆಗಿದ್ದ ದಾಸ ಕಿಂಗ್ ಮೇಕರ್ ಅರೆಸ್ಟ್ ಕೇಸ್. ದಾಸನ ಮೇಲೆ ರೌಡಿಶೀಟರ್ ತೆರೆದ ಚಿಕ್ಕಜಾಲ ಪೊಲೀಸರು. ಸಾಲು ಸಾಲು ದೂರು ಕೇಳಿ ಬಂದ ಹಿನ್ನೆಲೆ ರೌಡಿಶೀಟರ್. ತಮಿಳುನಾಡಲ್ಲಿ ಮಳೆ ಅಬ್ಬರ. ಜಲಪ್ರಳಯಕ್ಕೆ ನಲುಗಿದ ಜನ. ಕುಂಭದ್ರೋಣ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ. 3 ಸಾವು. ಹಲವು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಭಾರೀ ಪ್ರವಾಹ ಹಿನ್ನೆಲೆ ಪ್ರಧಾನಿ ಮೋದಿ ಭೇಟಿಯಾದ ತಮಿಳುನಾಡು ಸಿಎಂ. ಮಳೆಯಿಂದ ಉಂಟಾಗಿರುವ ಹಾನಿಗೆ ಪರಿಹಾರ ನೀಡುವಂತೆ ಸ್ಟಾಲಿನ್ ಮನವಿ. ಜೀವನೋಪಾಯ ಸಹಾಯಕ್ಕಾಗಿ ವಿಪತ್ತು ಪರಿಹಾರ ನಿಧಿಯಿಂದ 2,000 ಕೋಟಿ ನೀಡುವಂತೆ ಒತ್ತಾಯ. ಸಲಾರ್ ಮತ್ತು ಕೆಜಿಎಫ್ ನಡುವೆ ಯಾವುದೇ ಲಿಂಕ್ ಇಲ್ಲ. ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಟ್ಟ ಪ್ರಶಾಂತ್ ನೀಲ್. ಈ ವಾರ ತೆರೆಗೆ ಬರಲಿರೋ ಸಲಾರ್ ನೋಡಲು ಪ್ರಭಾಸ್ ಫ್ಯಾನ್ಸ್ ವೇಟಿಂಗ್. News first.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.